ಏನೆಲ್ಲ ಜೆ ಜೆ ನಾಗರಾಜ್ ಒಂದೇ ಕಡೆ ಕೆಲಸ ಮಾಡಿದ್ರು. ನಾವು ಕಾಲೇಜಿಗೆ ಬಂದಾಗಿಂದ ನನಗೆ ಭಾಳಷ್ಟು ಹಿಂಸೆ ಕೊಟ್ಟಿದ್ದಾನೆ. ಅದನ್ನೆಲ್ಲ ನಾನು ಇಲಾಖೆಗೆ ಮಾಹಿತಿ ಕೊಟ್ಟಿದ್ದೇನೆ. ಅದಾದ್ಮೇಲೆ ಈಗ ಇವತ್ತು ಬೆಳಿಗ್ಗೆ 9 ಕಾಲಿಗೆ ಅವನು ಬಂದ, ನಾನು ಒಳಗಡೆ ಹೋದ್ರಿ. ಹೋಗುವಾಗ ಭುಜಕ್ಕೆ ತಗಲಿಸ್ತ, ಆದ್ರೆ ನಾನೇನು ಮಾತಾಡಲಿಲ್ಲ. ನಾನು ಹೋಗಿ ಸಹಿ ಮಾಡ್ತಾ ಇರುವಾಗ ಬಂದು ಬ್ಯಾಗ್ ಜೋರಾಗ್ತಿಲ್ಲ, ಆದರೂ ನಾನೇನು ಮಾತಾಡಲಿಲ್ಲ. ತಿರುಗಿ ಮತ್ತೆ ಇನ್ನೊಂದ್ಸಲ ಬ್ಯಾಗ್ ಕೊಟ್ಟದ, ಅದು ಸಿ ಸಿ ಕ್ಯಾಮ್ರಾದೆಲ್ಲ ಇದೆ. ಬ್ಯಾಗ್ ಕೊಟ್ಟಿದ್ದಾದ್ಮೇಲೆ ನಾನು ಮತ್ತೆ ನಾನು ಬೇಜಾರು ಮಾಡ್ಕೊಂಡು ಸುಮ್ಮನೆ ಬಂದ್ಬಿಟ್ಟೆ. ಆಚೆ ಬರ್ತಾ ಇದ್ರೆ ಕೆಟ್ಟ ಮಾತಾಡೋಕೆ ಶುರು ಮಾಡ್ತಾರೆ, ನನ್ನ ಮಗ ಹಾಗೆ ಹೀಗೆ ಅಂತೆಲ್ಲ. ಇದು ಇವತ್ತೆಲ್ಲ ಇದು ನನಗೆ ಪ್ರವೋಕ್ ಮಾಡೋದೇ, ನನ್ನ ಪ್ರಚೋದನೆ ಮಾಡೋದೇ ಅವ್ರ ಕೆಲಸ ಯಾವಾಗೂ. ನಾನು ಆಚೆ ಬಂದ್ಬಿಟ್ಟೆ. ಬಂದಿದ್ದಾದ್ಮೇಲೆ ತಿರುಗಿ ಮತ್ತೆ ಬೈಕೊಂಡು ಹೋದ ನಾನು. ಆಮೇಲೆ ಪ್ರೇಯರ್ ನಡೀತಾ ಇತ್ತು, ಅಲ್ಲಿಗೆ ಹೋಗಿ ಪ್ರೇಯರ್ ಮುಗಿಸ್ಕೊಂಡು ವಾಪಸ್ ಬಂದು ಕ್ಲಾಸ್ ಇತ್ತು, ಕ್ಲಾಸ್ಗೆ ಹೋಗೋಣ ಅಂದ್ಬಿಟ್ಟು ಬುಕ್ಸ್ ಎತ್ಕೊಂಡು ಹೋಗೋಷ್ಟಾಗಿ ತಿರುಗಿ ಅಡ್ಡ ಬಂದ. ಅಡ್ಡ ಬಂದು ನಾನು ಬಂದಂಗೆ ನನಗೆ ಹಿಡಿದು ತಳ್ಳದ. ನಾನು ಹೋಗಿ ಬಾಗಿಲು ಬಿದ್ದೆ, ಬಾಗಿಲು ಏಟು ಬಿತ್ತು, ಆದರೂ ನಾನೇನು ಮಾತಾಡಲಿಲ್ಲ. ಹೋದೆ ತಿರ್ಗಿ ಅದೇನೋ ಹಿಂದ್ಗಡೆಯಿಂದ ಕೈಯಲ್ಲಿ ಹಿಡಿದು ಒಂದು ಹಾಕದ ಇಲ್ಲಿದೆ. ನಾನು ತಳ್ಳದೆ, ತಳ್ಳಿಬಿಟ್ಟಿದ್ದೆ, ನಾನು ಒಟ್ಟೋದೆ. ಆಮೇಲೆ ಹೋಗಿ ನಾನು ಕ್ಲಾಸ್ ತಗೊಂಡೆ. ನನಗೆ ನೋವುತ್ತಾ ಇದ್ದರು, ನನಗೆ ಏಟು ಬಿದ್ದಿದ್ರು, ನಾನು ಹೋಗಿದ್ದೆ ಕ್ಲಾಸ್ ತೊಗೊಂಡೆ. ಕ್ಲಾಸ್ ತೊಗೊಂಡಿದ್ದೆಲ್ಲ ಆದಮೇಲೆ ಬಂದರೆ ಈ ರೀತಿ ಈಗ ಅಡ್ಮಿಟ್ ಮಾಡಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಇದು ಮಾಡಿದ್ರು. ನನಗೆ ಏಟು ಬಿದ್ದಿತ್ತು, ನಾನು ಹೋದೆ ಅಂದ್ಬಿಟ್ಟು ನಾನು ಪ್ರಿನ್ಸಿಪಾಲ್ರಿಗೆ ಬರ್ಕೊಟ್ಬಿಟ್ಟು ಈ ರೀತಿ ನಿಮ್ಮ ಮುಂದೆ ಜಗಳ ಮಾಡ್ದ, ನಿಮ್ಮ ಮುಂದೆ ನನ್ನ ಎಂತೆಂಥ ಕೆಟ್ಟ ಮಾತೆಲ್ಲ ಬೈದ ಅಂತೇಳಿ ಬರ್ಕೊಟ್ಬಿಟ್ಟು ನಾನು ಸೀದ ಬಂದು ನನಗೂ ನೋಡಿ ಲೇಟ್ ಬಿದ್ದಿದೆ. ಮತ್ತೆ ಕತ್ತಿಗೆ ಡಸ್ಟ್ ಅನ್ಸುತ್ತೆ, ಏನರಲ್ಲೂ ಗೊತ್ತಿಲ್ಲ. ಹಿಂದ್ಗಡೆಯಿಂದ ಹೊಡೆದ, ಸಹ ನೋವುತ್ತಾ ಇದೆ, ನನಗೂ ನೋವು ಜಾಸ್ತಿ ಆಯಿತು. ನಾನು ಬಂದು ಅಡ್ಮಿಟ್ ಆಗಿದ್ದೆ. ಈತ ಮೊನ್ನೆ ನನ್ನ ರೋಟರಿ ಅಧ್ಯಕ್ಷನ ಆದಮೇಲೆ ನನ್ನ ಇನ್ನೂ ಜಾಸ್ತಿ ಬೈಯೋಕ್ಕೆ ಶುರು ಮಾಡಿದ್ದೆ. ಇನ್ನೂ ಭಾಳ ಹಿಂಸೆ ಕೊಡ್ತಾ ಇದ್ದಾನೆ ಕಾಲೇಜಲ್ಲಿ. ಯಾರೂ ಇಲ್ದಾಗ ಉಗಿಯೋದು, ಕೆಟ್ಟ ಕೆಟ್ಟ ಮಾತಾಡೋದು, ಬರೀ ಕೆಟ್ಟ ಮಾತೇನೆ. ಎಲ್ಲ ರೆಕಾರ್ಡ್ ಇದೆ, ಸಿ ಸಿ ಕ್ಯಾಮ್ರಾಲ್ ರೆಕಾರ್ಡ್ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಈಗ ಬಂದು ಸುಮ್ಮನೆ ಈ ಥರ ಎಲ್ಲ ನಾಟಕ ಮಾಡ್ತಾ ಇದ್ದಾನೆ ಅಷ್ಟೆ. ಕಾರಣ ಏನಿಲ್ಲ, ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಆತ ನನ್ನ ವಿರುದ್ಧ ಅಪಪ್ರಚಾರ ಮಾಡಿದೆ. ನಿಮಗೆಲ್ಲ ವಿಡಿಯೋಗಳು ಕಳಿಸ್ತೀನಿ ನೋಡಿ, ಎಷ್ಟು ಕೆಟ್ಟದಾಗಿ ನನ್ನ ಬಗ್ಗೆ ಮಾತಾಡಿದರು. ನಾನು ಮಕ್ಕಳಿಗೆ ಪಾಠ ಮಾಡಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಭ್ರಷ್ಟಾಚಾರ ಮಾಡಿದಿರಿ ಅಂತ ಹೇಳ್ತಾನೆ. ಆಮೇಲೆ ಇತಿಹಾಸದ ಉಪನ್ಯಾಸಕ ಅಂತ ನನ್ನ ಸಬ್ಜೆಕ್ಟ್ ಬಗ್ಗೆ ಬೈದಿದ್ದಾನೆ. ಕನ್ನಡ ಮಿಸ್ಟ್ಗಳು ಒಳ್ಳೆಯವರು ಅಂತ ಇದೆಲ್ಲ ಮಾಡಿದ್ದಾನೆ, ಆದರೂ ನಾನೇನು ಮಾತಾಡಿಲ್ಲ. ನಾನು ಈಗಾಗಲೇ ಇಲಾಖೆಗೆ ಮನನಷ್ಟ ಮೊಕದ್ದಮೆಗೆ ಅಪ್ಲೈ ಕೂಡ ಮಾಡಿದ್ದೀನಿ, ಅನುಮತಿ ಇನ್ನೂ ಕೊಟ್ಟಿಲ್ಲ ಅವರು. ಇದೆಲ್ಲ ಇಟ್ಕೊಂಡು ಪ್ರತಿ ದಿನವೂ ಇದೇ ಕೆಲಸ ನಾನು ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಜಾಸ್ತಿ ಮಾಡಿ ನನಗೂ ಅವರು ಘರ್ಷಣೆ ಆಗೋ ಥರ ಬಂದು ಹೊಡೆದಿದ್ದಾನೆ, ತಳ್ಳಿದ್ದಾನೆ, ಆದರೆ ಬಂದು ಅಡ್ಮಿಟ್ ಆಗಿದ್ದಾರೆ. ಏನು ಮಾಡಿ, ನಗನದ್ದು ನಾವು ಇಬ್ಬರು ಗೆಳೆಯರ ಚುನಾವಣೆಯಲ್ಲಿ ಒಂದ್ಸಲ ಸಾಹಿತ್ಯ ಪರಿಷತ್ತಲ್ಲಿ ಅವರು ನಾವೆಲ್ಲ ಗೆಲ್ಲಿಸಿದ್ದೀವಿ. ಆನಂತರ ಗೋಪಾಲ್ ಗೌಡ್ರನ್ನ ಚುನಾವಣೆಗೆ ಸಂದರ್ಭದಲ್ಲಿ ಎಲ್ಲ ಸೇರಿ ಮಾತಾಡಿ ಅವ್ರನ್ನ ಗೆಲ್ಲಿಸಿದ್ವಿ. ಆತ ಸೋತಿರೋದೇ ಹತಾಶ ಮನೋಭಾವನೆಯಿಂದ, ನನ್ನಿಂದಲೇ ಸೋತಿರೋದು ಅನ್ನೋಂಥ ರೀತಿಯಲ್ಲಿ ವಾಟ್ಸಪ್ಪು, ಫೇಸ್ಬುಕ್ಕು, ನನ್ನ ಮೇಲೆ ಆರೋಪಗಳು, ನನ್ನನ್ನು ತುಂಬ ಕೀಳಾಗಿ ಮಾತಾಡೋದು, ನಾನು ಯಾವುದೇ ಕಾರ್ಯಕ್ರಮದಲ್ಲಿದ್ದೆ ಅದನ್ನು ಟಾಪ್ ಮಾಡಿ ಅವಮಾನ ಮಾಡೋದು, ಸಾವಿರಾರು ಲಕ್ಷಾಂತರ ಮೆಸೇಜ್ಗಳು ಈ ಥರ ಮಾಡಿದ್ದಾರೆ. ಚುನಾವಣೆ ಬಂದಾಗ ಬರುತ್ತೆ ಹೋಗುತ್ತೆ, 3 ವರ್ಷ ಆದರೂ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಹತಾಶನಾಗಿ ನನ್ನ ಮೇಲೆ ದಾಳಿ ಮಾಡ್ತಾನೇ ಇದ್ದಾರೆ. ನಾನೇನು ಮಾತಾಡ್ತೇನೆ, ಒಂದೇ ಒಂದು ಮೆಸೇಜೂ ಇಲ್ಲ, ನನ್ನ ಅದು ವಿರುದ್ಧವಾಗಿ ಒಂದು ಮಾತೂ ಇಲ್ಲ. ಅಂದರೆ ಕಾಲೇಜುಗಳಲ್ಲಿ ನಾವು ಲೆಕ್ಚರರ್ಸ್ ಮೇಷ್ಟ್ರು ಪಾಠ ಮಾಡೋರು, 4 ಜನ ಮಾದರಿಯಾಗಿರಬೇಕು ಅಂತೇಳಿ ನಾನು ಶೂನ್ಯಕ್ಕೆ ಹೇಳಿದ್ದು, ನನ್ನ ಪಾಠ ಆಯಿತು, ನಾನಾಯಿತು ಅಂತ ಆಗಿದ್ದಿಲ್ಲ. ಆತ ನನ್ನ ಮೇಲೆ ಜಾತಿ, ಆಮೇಲೆ ಬಣ್ಣ ಮತ್ತು ಆಕಾರ ಇವೆಲ್ಲ ಇಟ್ಕೊಂಡು ಮಾತಾಡ್ತಾನೆ ಇರ್ತಾರೆ ವ್ಯಂಗ್ಯವಾಗಿ. ಚುಚ್ಚು ಮಾತುಗಳೆಲ್ಲ ಸಹಿ ಮೀಟಿಂಗ್ಗಳಲ್ಲಿ ಮಾತಾಡ್ತಾ ಇರ್ತಾರೆ. ಅವತ್ತು ಏಕಾಏಕಿ ನಿನ್ನೆ ವಾಟ್ಸಪ್ಪಲ್ಲಿ ನನ್ನ ಮೇಲೆ ಹಾಕಿರೋವಂಥದ್ದೆಲ್ಲ ನಾನು ಕೇಳಿದೆ, ಏನಪ್ಪ ಈ ಥರದ್ದೆಲ್ಲ ಮಾಡ್ತಾ ಇದ್ದೀರಿ, ದಯಮಾಡಿ ಬೇಡ ಅಂತ ಹೇಳೋದಕ್ಕೆ, ನಾನು 100,000 ರೂಪಾಯಿ ಚುನಾವಣೆಯಲ್ಲಿ ಖರ್ಚು ಮಾಡಿದ್ದೀನಿ, ನಮ್ಮ ಊರಲ್ಲಿ ಹೋಗಿ ನನ್ನ ನೀನು ಭಾಷಣ ಮಾಡಿದ್ದೀಯಾ ಅಂಥೇಳಿ ಏಕಾಏಕಿ ಪ್ರೇಯರ್ ಮುಗಿಸ್ಕೊಂಡು ಬಂದು ನನ್ನ ಮೇಲೆ ದಾಳಿ ಮಾಡಿದ್ದಾರೆ, ಕಪಾಳ ಕೊಡ್ತಿದ್ದಾರೆ. ಅದು ಕಿವಿಗೆಲ್ಲ ಪ್ರಾಬ್ಲಮ್ ಆಗಿದೆ, ನನಗೆ ಯಾರು ಸಹಾಯ ಮಾಡ್ತಾರೋ ಗೊತ್ತಿಲ್ಲ.
ನಾನು ಈಗಾಗಲೇ ಡಿ ಡಿ ಪಿ ಯುಗೆ ಪ್ರಿನ್ಸಿಪಾಲ್ಗೆ ಮಾನ್ಯ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಿಗೆ ನಮ್ಮ ಸಂಘದ ಅಧ್ಯಕ್ಷರಿಗೂ ದೂರನ್ನು ಕೊಟ್ಟಿದ್ದೀನಿ. ಅಂದರೆ ನಾನು ಯಾರೂ ಸಹಾಯ ಮಾಡಿಲ್ಲ, ನೋಡೋಣ ಏನೇನು ಬಟ್ ಅವ್ರಿಗೂ ಅವ್ರ ಬದಲಾವಣೆ ಆಗಲಿ ಅನ್ನೋದು ಅಷ್ಟೇ ನಾನು ಇಷ್ಟಪಡೋದು. ಚುನಾವಣೆ ಬರುತ್ತೆ ಹೋಗುತ್ತೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾವು ಹೋಗಬಾರ್ದು, ಆ ಪಾಠ ಮಾಡೋ ಮೇಷ್ಟಿ ಪಾಠ ಮಾಡ್ಕೊಂಡು ಹೋಗ್ಬೇಕೇ ಹೊರತು ಇಂತಿಂಥೆಲ್ಲ ಹೊತ್ಕೊಂಡು ಹೋಗಬಾರ್ದು. ದಯಮಾಡಿ ಹೇಳ್ತಾ ಇದ್ದೀನಿ ಅವ್ರಿಗೆ, ದಯಮಾಡಿ ಬದಲಾವಣೆ ಆಗಲಿ ಅನ್ನೋದೇ ನಾನು ಇಷ್ಟಪಡುವಂಥದ್ದು.